ನಾವೀಗ ಮುಳುಬಾಗಿಲು ಹತ್ತಿರದ ಇರುವ ಬಂಗಾರ ತಿರುಪತಿಗೆ ಬಂದಿದ್ದೇವೆ. ಈಗ ಒಂದು ಪೇಟೆ ಇಲಿ ಹಾಗೂ ಪಟ್ಟಣದ ಇಲಿ, ಇವು ಇಬ್ಬರು ಸ್ನೇಹಿತರು, ಇವರ ಬಗ್ಗೆ ಹೇಳೋಣ. ಈ ಕತೆ ಪಟ್ಟಣದ ಇಲಿ ಹೇಗೆ ಮತ್ತು ಹಳ್ಳಿಯ ಇಲಿ ಹೇಗೆ ಅಂತೇಳಿ. ಒಂದು ಸಲ ಪಟ್ಟಣದ ಇಲಿ ಹಳ್ಳಿ ಇಲಿನ ನೋಡಲಿಕ್ಕೆ ಹೋಯ್ತಂತೆ. ಹಳ್ಳಿ ಇಲಿಗೆ ಖುಷಿಯೋ ಖುಷಿ, ನನ್ನ ಸ್ನೇಹಿತ ಬಂದಿದ್ದಾನೆ ಅಂತೇಳಿ. ಅದೇನು ಮಾಡುತ್ತೆ, ಎಲ್ಲ ಹೊಲ ಗದ್ದೆ ಭತ್ತ ರಾಗಿ ಎಲ್ಲ ಕಡೆ ಸುತ್ತಾಡಿಸಿ, ಆ ಗದ್ದೆಗಳು ಸುತ್ತ ಸುತ್ತಾಡಿಸಿ ಅದನ್ನು ತಿನ್ನಿಸಿ, ಭತ್ತನ ತಿನ್ನಿಸಿ ರಾಗಿನ ತಿನ್ನಿಸಿ ಖುಷಿಯಾಗಿ ಅದನ್ನು ಕರ್ಕೊಂಡು ಬರುತ್ತೆ. ಕರ್ಕೊಂಡು ಬಂದು ತನ್ನ ಮನೇಲಿ ಏನು ಮಾಡುತ್ತೆ, ಸೊಪ್ಪು ಕೊಡುತ್ತೆ, ಕಾಳು ಕೊಡುತ್ತೆ, ತಿನ್ನು 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 ಅಂತೇಳಿ ತಿನ್ನುತ್ತೆ. ಅಬ್ಬ ನನ್ನ ಹೊಟ್ಟೆ ಅಂತೂ ತುಂಬೋಯ್ತು, ನಂಗೆ ಇದಕ್ಕಿಂತ ನಮ್ಮ ಪಟ್ಟಣದಲ್ಲಿದೆಯಲ್ಲ ಅದೇ ತುಂಬ ರುಚಿಯಾಗಿರುತ್ತೆ, ಬಾ ನಿನ್ನ ಕರ್ಕೊಂಡು ಹೋಗ್ತೇನೆ ಅಂತೇಳಿ ಪಟ್ಟಣದ ಇಲ್ಲಿ ಏನು ಮಾಡ್ತು, ಪಟ್ಟಣಕ್ಕೆ ಕರ್ಕೊಂಡು ಹೋಯ್ತು. ಪಟ್ಟಣಕ್ಕೆ ಕರ್ಕೊಂಡು ಹೋಗಬೇಕಾದ್ರೆ ಪಟ್ಟಣದಲ್ಲಿರುವಂಥ ಕಾರು ಬಸ್ಸು ಬೈಕು ಸ್ಕೂಟರು ಇದ್ರ ಶಬ್ದ ಕೇಳಿ ಇಲ್ಲಿ ಇದೆಲ್ಲ ಏನು ಅಂತೇಳಿ ಕೇಳ್ತಾ ಇತ್ತು ಪಟ್ಟಣದಲ್ಲಿಗೆ. ಇದಕ್ಕೆ ವಾಹನ ಅಂತಾರೆ, ಇದರಲ್ಲಿ ಜನರು ಪ್ರಯಾಣ ಮಾಡ್ತಾರೆ ಅಂತೇಳಿ ಪಟ್ಟಣದ ಇಲಿ ಈ ಹಳ್ಳಿ ಇಲಿಗೆ ಹೇಳಿತು. ಇಬ್ರು ಓಡಿ 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 ಒಂದು ದೊಡ್ಡ ಮನೆಗೆ ಹೋದ್ರು. ದೊಡ್ಡ ಮನೆಗೆ ಹೋಗಿ ಅವ್ರಿಗೆ ಆಗ ಹಶ್ವಾಗ್ತಾ ಇತ್ತು. ಅವ್ರೇನು ಮಾಡಿದ್ರು, ಆ ಊಟದ ಮನೆಗೆ ಹೋದಾಗ ಅಲ್ಲಿ ಸಿಕ್ಕಾಪಟ್ಟೆ ಆಹಾರ ಇತ್ತು. ಅವ್ರ ಮೆಲ್ಲ ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ರುಚಿ ನೋಡ್ತಾ ಇರ್ಬೇಕಾದ್ರೆ ಒಂದು ಶಬ್ದ ಆಯಿತು. ಏನದು ಅಂಥೇಳಿ ಹಳ್ಳಿ ಇಲಿ ಕೇಳಿದಾಗ ಪಟ್ಟಣದ ಇಲಿ ಹೇಳ್ತು, ಅದು ನಮ್ಮ ಈ ಮನೆ ಯಜಮಾನ ಮತ್ತೆ ಅವನದೊಂದು ದೋಸ್ತಿ ಇದೆ ಬೆಕ್ಕು, ಅದು ಬರ್ತಾ ಇದೆ ಅಂತೇಳಿ. ಅಷ್ಟಕ್ಕೆ ಬೆಕ್ಕು ಮ್ಯಾವ್ 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 ಅಂತ ಹೇಳ್ತು. ಈ ಹಳ್ಳಿ ಇಲಿಗೆ ಹೆದರಿಕೆನೋ ಹೆದರಿಕೆ, ಅದು ಹೋಗಿ ಎಲ್ಲೋ ಔಸ್ಕೊಂಡು ಬಿಡ್ತು. ಆಮೇಲೆ ಮೆಲ್ಲ ಪಟ್ಟಣದ ಇಲಿ ಹೇಳ್ತು, ನಮ್ಮ ಹೊಟ್ಟೆ ತುಂಬಿದೆಯಲ್ಲ ಬಾ ಹೋಗೋಣ ಈಗ ಅಂತೇಳಿ. ಹಳ್ಳಿ ಇಲಿ ಹೇಳ್ತು, ನಾನಂತೂ ಈ ಪಟ್ಟಣದಲ್ಲಿರಲ್ಲ, ನಾನಂತೂ ನಮ್ಮ ಹಳ್ಳಿಗೆ ಹೋಗ್ತೇನೆ ಅಂಥೇಳಿ ಅಲ್ಲಿಂದ ಜೋರಾಗಿ ಅದೇನು ಮಾಡ್ತು, ಓಡಿ 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 ಹಳ್ಳಿಗೆ ಹೊರಟೋಯ್ತು. ಹಳ್ಳಿ ಇಲಿಗೆ ಹಳ್ಳಿನೇ ಚಂದ, ಪಟ್ಟಣದ ಇಲಿಗೆ ಪಟ್ಟಣವೇ ಚಂದ. ನೋಡಿದ್ರ ನಾವೆಲ್ಲಿರ್ತೇವೋ ಅದೇ ಚಂದ ನಮಗೆ. ಹೀಗೆ ಒಂದು ಕತೆ ಕತೆ ಕೇಳಿದ್ರಲ್ಲ, ಕತೆ ಕೇಳಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.